ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವ್ಲಾಗ್ನ ಶೋ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಕೊನೆವರೆಗೂ ವೀಡಿಯೋನ ನೋಡಿ ಮಿಸ್ ಮಾಡಿದೆ. ಹಾಗೆ ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಮತ್ತು ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಎಲ್ಲ ಮುಗಿಸಿ ಈಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಕಿಚನ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನನ್ನ ಮಕ್ಳಿಗೆ ಇಬ್ಬರಿಗೂ ಕೂಡ ಹಾಲು ಕಾಯಿಸ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಒಬ್ಬಳು ಚಿಕ್ಕೊಳಗೆ ಸ್ವಲ್ಪ ಚೂರು ಬೆಲ್ಲ ಪುಡಿ ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಡ್ತೀನಿ, ಮತ್ತು ನನ್ನ ಮಗನಿಗೆ ಹಾರ್ಲಿಕ್ಸ್ ಹಾಕಿ ಕೊಟ್ಬಿಟ್ಟು ಅವನಿಗೂ ಕೂಡ ಹಾಲು ಕಾಯಿಸ್ಕೊಡ್ತೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಹಾಗಾಗಿ ಫಸ್ಟು ಹಾಲು ಕಾಯಿಸ್ಕೊಟ್ಬಿಟ್ಟೆ. ಇವತ್ತು ಡೈಲಿ ಇದೆಲ್ಲ ಟಿಫನ್ ತಿಂದಮೇಲೆ ಯಾವತ್ತು ಹಾಲು ಕುಡಿಯೋದು, ಬಟ್ ಇವತ್ತು ಬೇಗ ಕಾಯಿಸ್ಕೊಟ್ಟೆ. ಹಾಗೆ ಟೈಮ್ ಆಗಿಬಿಟ್ಟಿತ್ತು, ಸ್ಕೂಲಿಗೆ ಬೇರೆ ಸ್ವಲ್ಪ ತಡವಾಯಿತು ಎದ್ದೊಳೋದು. ಹಾಗಾಗಿ ಟಿಫನ್ದೇನು ನಾನು ವ್ಲಾಗ್ ವೀಡಿಯೋ ಮಾಡಲಿಲ್ಲ. ಹಾಗಾಗಿ ಟಿಫನ್ ಎಲ್ಲ ಮುಗಿಸಿದ್ಮೇಲೆ ಅವ್ನು ಸ್ಕೂಲ್ ಕಳಿಸಿದ್ಮೇಲೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮೆಂತ್ಯ ರೈಸ್ ಮಾಡಿದ್ದೆ, ಸೋಯಾ ಚಂಕ್ಸ್ ಎಲ್ಲ ಹಾಕಿ, ತುಂಬ ಚೆನ್ನಾಗಿ ಬಂದಿತ್ತು. ಅವನ್ನ ಸ್ಕೂಲಿಗೆ ಕಳಿಸಿ ನೋಡಿ ಕಿಚನ್ ಯಾವ ರೀತಿ ಪಜ್ಜಿತಿ ಆಗಿದೆ ಅಂತಂದ್ಬಿಟ್ಟು ಇವಾಗ ಕ್ಲೀನ್ ಮಾಡಬೇಕು. ಬನ್ನಿ, ಹಾಗೆ ಈ ಕಿಚನ್ ಕ್ಲೀನ್ ಮಾಡ್ತಾ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ. ನೀವು ನೋಡ್ತಾ ಇರಿ, ಒಬ್ಬರು ಕಮೆಂಟ್ ಮಾಡಿದ್ರಿ ಅವ್ರ ಮಗು ಊಟನೇ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು, ಹಾಗೆ ಮೆನ್ಷನ್ ಮಾಡಿ ಅಂತ ಹೇಳಿದ್ರಲ್ವಾ. ಒಬ್ಬರು ಕಮೆಂಟ್ ಮಾಡಿದ್ರಿ ನೇಮ ಮೆನ್ಷನ್ ಮಾಡಿ ಅಂತ. ನಾನು ಒಂದೇ ಸಲ ನೀವೇನು ಕಮೆಂಟ್ ಮಾಡಿದರೆ ಅದನ್ನೇ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ಬೋದು, ಓದ್ಕೊಳ್ಳಿ. ಆಯ್ ಅಕ್ಕ, ನೈಸ್ ವ್ಲಾಗ್ ಅಕ್ಕ. ಅಕ್ಕ, ನನ್ನ ಮಗನಿಗೆ 11 ಮಂತ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಅವನಿಗೆ ಊಟಕ್ಕೆ ಸ್ವಲ್ಪ ಸ್ವಲ್ಪನೇ ಖಾರ ಸೇರಿಸಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅವನು ತಿಂತ ಇಲ್ಲ, ಅಳ್ತಾನೆ ಅಂತ ಹೇಳಿದ್ರಿ. ನಾನು ಹೇಳೋದೇನು ಗೊತ್ತಲ್ಲ, 11 ಮಂತ್ಸಿಂದ 9 ಮಂತ್ಸಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ ಕಾರನ. ನೀವು ಆಲ್ಮೋಸ್ಟ್ 6 ಮಂತ್ಸಿಂದ ನೀವು ಸ್ಟಾರ್ಟ್ ಮಾಡ್ತಿರಲ್ವಾ, ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಸರಿನ ಸ್ಟಾರ್ಟ್ ಮಾಡಬೇಕು. ಆವಾಗಲಿಂದ ನಾನು ಚೂರು ಬೆಳ್ಳಲ್ಲಿ ನೀವು ತಿನ್ನುವಾಗ್ಲೂ ಅಥವಾ ಸರಿಗೆ ಒಂಚೂರು ಸಾಂಬಾರು ಹಾಕಿ ತಿನ್ನಿಸೋದ್ರಿಂದ ರೂಢಿ ಮಾಡ್ಕೊತಾರೆ. ನೀವು ಲೇಟಾಗಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಹಾಗೆ ಹಠ ಮಾಡ್ತಾರೆ. ಕೆಲವೊಂದು ಮಕ್ಕಳು ರೂಢಿ ಆಗಿಬಿಡ್ತಾರೆ, ಬಟ್ ಕೆಲವೊಂದು ಮಕ್ಕಳು ತಿನ್ನಲ್ಲ. ಬಟ್ ವೆಯ್ಟ್ ಮಾಡಿ ಈಗಲೇ ತಿನ್ನಬೇಕು ಅಂತಂದ್ಬಿಟ್ಟು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟಿಷ್ಟೇ, ಸ್ವಲ್ಪ ಸ್ವಲ್ಪನೇ ಖಾರ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ, ತೀರಾ ಒಂದೇ ಸಲನೂ ಕೊಡೋಕ್ಕೆ ಹೋಗ್ಬಿಡಿ. ಅವನು ಏನು ಇಷ್ಟಪಡ್ತಾನೆ ನೋಡಿ, ಅವನು ಇಷ್ಟಪಡೋವಂಥ ಒಂದು ಫುಡ್ಗೆ ನೀವು ಒಂಚೂರು ಖಾರ ಸೇರಿಸಿ ತಿನ್ನಿಸೋದನ್ನ ರೂಢಿ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಮಕ್ಕಳು ಇಷ್ಟನೇ ಪಡಲ್ಲ, ಆವಾಗ ಖಾರ ತಿನ್ನಿ ಅಂತಂದ್ಬಿಟ್ಟು ಬಲವಂತ ಮಾಡೋಕ್ಕಾಗಲ್ಲ. ಅವ್ರು ಏನು ತಿಂದರೆ ಅದನ್ನೇ ತಿನ್ನಲಿ. ಮಕ್ಕಳು ಒಟ್ಟಿನಲ್ಲಿ ಊಟ ಮಾಡಿದ್ರೆ ಸಾಕಲ್ವಾ, ಯಾಕೆ ಖಾರನೇ ತಿನ್ನಬೇಕು, ಸೀನೇ ತಿನ್ನಬೇಕು ಅಂತ ಅಂತೀರಾ? ಮಕ್ಕಳು ಏನು ತಿಂದರೆ ಅದನ್ನೇ ತಿನ್ನಿಸಿ, ದಯವಿಟ್ಟು ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ನೀವು ಸ್ಟಾರ್ಟಿಂಗಲ್ಲೇ ಫುಡ್ ಸ್ಟಾರ್ಟ್ ಮಾಡಿದಾಗಲೂ ಒಂಚೂರು ಮೊದಲಿಂದನೇ ಖಾರ ತಿನ್ನಿಸೋದನ್ನು ರೂಢಿ ಮಾಡಿ. ಮಧ್ಯಲ್ಲೆಲ್ಲ ಅಂದರೆ ಬೆಳೆದಾದ್ಮೇಲೆ, 1 ವರ್ಷ ಆದಮೇಲೆ ಅಥವಾ 9 ತಿಂಗಳಾದ್ಮೇಲೆ ಆ ಥರ ಎಲ್ಲ ತಿನ್ಸೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಿಂದನೇ ರೂಢಿ ಮಾಡಿ. ನಾನು ಅಷ್ಟೇ, ನಮ್ಮಮ್ಮ ಎಲ್ಲ ರೂಢಿ ಮಾಡಿರೋದು ಫಸ್ಟೇ 6 ಮಂತ್ಸ್ ಆಗ್ತಿದ್ದಂಗೆನೆ. ಮುದ್ದೆ ಜೊತೆಗೆ ಒಂಚೂರು ಸಾರ ಬೆಳ್ಳಲ್ಲಿ ಹಿಂಗೆ ಸಾರ ಅದು ಬಿಡೋದು, ನೆಕ್ಸೋದು ಮಾಡೋರು, ಮತ್ತು ಸರಿಗೂ ಸಾಂಬಾರು ಹಾಕಿ ತುಪ್ಪ ಹಾಕಿ ತಿನ್ಸೋರು. ನಾನು ಕೂಡ ಹಳೆ ವಿಡಿಯೋದಲ್ಲೆಲ್ಲ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸರಿಗೆ ನಾನು ಸಾಂಬಾರು ಹಾಕಿ ತಿನ್ಸ್ತಾ ಇದ್ದೆ, ಫಸ್ಟಿಂದನೇ ಖಾರ ತಿನ್ನಿಸಿ. ಮಕ್ಕಳು ಚೆನ್ನಾಗಿ ತಿಂತಾರೆ, ನನ್ನ ಮಕ್ಕಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ಖಾರ ತಿಂತಾರೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಫಸ್ಟಿಂದನೂ ಕೂಡ ಅವ್ರಿಗೆ ಸಪ್ರೇಟಾಗಿ ಅಂತ ಏನೂ ಮಾಡ್ತಿರ್ಲಿಲ್ಲ, ನಾವೇನು ಮಾಡಿದ್ರೆ ಅದನ್ನೇ ಆಗ್ತಾಯಿದ್ದೆ. ಸರಿ ತಿನ್ನಿಸ್ತಾ ಇದ್ದರೆ ನಾನು ಏನು ಸಾಂಬಾರು ಮಾಡಿದ್ನೋ ಅದೇ ಸಾಂಬಾರನ್ನ ಸರಿಗೆ ಹಾಕಿ ತಿನ್ನಿಸ್ತಾ ಇದ್ದೆ. ಹಾಗಾಗಿ ಚೆನ್ನಾಗಿ ತಿಂತಾಯಿದ್ರು. ನೀವು ಅಷ್ಟೇ, ಇವಾಗ ಅವನೇನು ತಿಂತಾನೋ ಅದಕ್ಕೆ ಒಂಚೂರು ಸಾಂಬಾರು ಅಥವಾ ಏನಾದರೂ ಒಂಚೂರು ಖಾರನ ಹಾಕಿ ತಿನ್ನಿಸಿ ರೂಢಿ ಮಾಡ್ಕೊತಾರೆ. ಸ್ವಲ್ಪ ಸ್ವಲ್ಪನೇ ರೂಢಿ ಆಗ್ತಾರೆ ಬಿಡಿ. ಏನಾದರೂ ಫೇವ್ರೇಟ್ ಫುಡ್ ಇದ್ದರೆ ಅದಕ್ಕೆ ಖಾರ ಮಿಕ್ಸ್ ಮಾಡಿ ತಿನ್ನಿಸಿ ಅಂತ ಹೇಳ್ತೀನಿ. ಇಷ್ಟು ಹೇಳಬೇಳೆ, ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಇರುತ್ತೆ, ಆ ಕಮೆಂಟ್ಗೆ ಹೋಗಿ ನೀವು ರಿಪ್ಲೈ ಮಾಡಿ. ನಿಮಗೇನಾದರೂ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ, ನಿಮ್ಮ ಮಕ್ಕಳು ಏನಾದರೂ ಖಾರ ತಿಂದಿರೋ ಮತ್ತು ಈಗ ತಿಂತಾ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ. ಹಾಗಾಗಿ ಹಿಂದಿನ ವೀಡಿಯೋಲ್ಲಿ ಕಮೆಂಟ್ ಮಾಡಿದ್ದಾರೆ ಅವರು, ಪಿನ್ ಮಾಡಿ ತಿನ್ನಬೇಕು ಅಂತಂದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತಲೂ ಕೇಳ್ಕೊತೀನಿ. ಓಕೆ, ಬನ್ನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಕಿಚನ್ ಕ್ಲೀನ್ ಮಾಡೋರಿಗಂತೂ ನನಗೆ ಸಮಾಧಾನ ಇರಲ್ಲ. ಆತ ಅಂತಂದರೆ ಬೆಳಗ್ಗೆ ಎದ್ದು ಹಸ್ಬೆಂಡ್ ಆಫೀಸ್ ಕಳಿಸ್ಬೇಕು, ಮಕ್ಕಳು ಕಳಿಸೋದ್ಮೇಲೆ ಟಿಫನ್ ಮಾಡುವಾಗ ಕಿಚನ್ ಇರುತ್ತೆ, ಹಾಗೆ ಆಗುತ್ತೆ. ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ನೀಟಾಗಿ ಮಾಡಿಕೊಂಡೇ ಮಾಡ್ತೀನಿ, ಬಟ್ ಅರ್ಜೆಂಟ್ ಇದ್ದಾಗ ಈ ಥರ ಕಿಚನ್ನು ಹಾಗೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಮನೇಲೂ ಈ ಥರ ಅಲ್ವಾ? ಹಾಗಾಗಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಕೂಡ ವಾಶ್ ಮಾಡಿದಾಗೋಯ್ತು. ಬೆಳಗ್ಗೆ ಡ್ರ್ಯಾಗನ್ ಫ್ರೂಟ್ ಆಚೆ ಎತ್ತಿಕ್ಕಿದ್ದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೆ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೆಲಸ ಮುಗಿದ್ಮೇಲೆ ಒಂದು ಫ್ರೂಟ್ ತಿನ್ನ, ಅಂದರೆ ಒಂದು 11 ಗಂಟೆ ಹಂಗೆ ಈ ರೀತಿಯಾಗಿ ಒಂದು ಫ್ರೂಟ್ ತಿಂತೀನಿ. ಇದೇ ಮಕ್ಕಳಿಗೂ ಕೂಡ ಕೊಡ್ತೀನಿ ನಾನು. ನನ್ನ ಮಗಳಿದ್ದಾಳು, ಒಂದೇ ಒಂದು ಪೀಸ್ ತಿನ್ನಲಿ ಅಷ್ಟೇ, ಅವಳು ಕೂಡ ಜಾಸ್ತಿ ತಿನ್ನಲಿಲ್ಲ. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಒಂದೊಂದು ಸಲ ಉಳಿರುತ್ತೆ, ಬಟ್ ಇವತ್ತು ತುಂಬ ಸ್ವೀಟಾಗಿತ್ತು. ಡ್ರ್ಯಾಗನ್ ಫ್ರೂಟ್ ತುಂಬಾ ಒಳ್ಳೆಯದು ತಿನ್ನಿ ಆರೋಗ್ಯಕ್ಕೆ. ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅಂದರೆ ಇದನ್ನು ತಿನ್ನಿ, ತುಂಬಾ ಒಳ್ಳೆಯದು ಕಣ್ಣಿಗೆ ಎಲ್ಲ. ಆದಷ್ಟು ದಿನಕ್ಕೊಂದೊಂದು ಫ್ರೂಟ್ ತಿನ್ನಿ ಅಂತ ಹೇಳ್ತೀನಿ. ಅದು ಫ್ರೂಟ್ ಎಲ್ಲ ತಿಂದು ಮತ್ತು ನನ್ನ ಮಗಳನ್ನ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸೋ ಅಷ್ಟರಲ್ಲೇ ಆಗೋಯಿತು. ಅವಳು ಮಲ್ಕೊಂಡ್ಳು,
ಅವಳು ಮಲಗಿದ್ಮೇಲೆ ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ನಾನು ತಂದೂರಿ ರೊಟ್ಟಿ ಮಾಡೋಣ, ಮತ್ತು ಹಾಗೆ ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗಾಗಿ ಮಾಡ್ತಾಯಿನಿ. ಸ್ವಲ್ಪ ಪನ್ನೀರ್ ಇತ್ತು, ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ಕೊತೀನಿ. ತಂದೂರಿ ರೊಟ್ಟಿ ಅಂದ್ರೇನಿಲ್ಲ, ಮಾಮೂಲಿ ಚಪಾತಿ ಹಸಿಟ್ಟು ಕಲಸ್ಕೊಂಡಂಗೆ ಕಲಸ್ಕೊಳೋದು, ಒಂಚೂರು ಉಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಅದಕ್ಕಿನ್ನೇನು ಇಲ್ಲ, ಮಾಮೂಲಿಯಾಗೆ ಮಾಡ್ತೀನಿ. ಅದೇ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಇಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಬಟರ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮರಾಠಿ ಹೂವು ಹಾಕ್ಕೊಂಡ್ಬಿಟ್ಟು, ಮತ್ತು ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊನ ಇಷ್ಟು ಸೇಮ್ ನೀವು ಎಲ್ಲ ಗ್ರೇವಿಗಳು ಯಾವ ರೀತಿ ಮಾಡ್ತಿರೋ ಅದೇ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಗೋಡಂಬಿನ ಲಾಸ್ಟಲ್ಲಿ ಹಾಕಿದೆ, ಫಸ್ಟಲ್ಲಿ ಹಾಕ್ಬೇಕಾಗಿತ್ತು, ಸ್ವಲ್ಪ ಮರ್ತೋದೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಬಟರಲ್ಲೇ ಹುರ್ಕೊಬೇಕಾಗುತ್ತೆ. ನೀವು ಬೆಣ್ಣೆನೇ ಹಾಕಿ ಯೂಸ್ ಮಾಡೋದ್ರಿಂದ ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅಂತಂದರೆ ನೀವು ಬಟರ್ನ ಯೂಸ್ ಮಾಡಿ, ಇಲ್ಲಾಂದರೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆರಾಗಿ ಬಿಟ್ಬಿಡಿ. ಅಷ್ಟೊತ್ತಿಗೆ ನಾನು ಪನ್ನೀರು ಕೂಡ ಕಟ್ ಮಾಡಿಕೊಂಡೆ. ಸ್ವಲ್ಪ ಇತ್ತು, ಒನ್ ಟೈಮ್ಗೆ ಅಷ್ಟೇ ಆಗ್ತಾಯಿದ್ದು. ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡಿದೆ. ಹೆಂಗೂ ಮಗನೂ ಸ್ಕೂಲ್ಗೆ ಬರ್ತಾನೆ ಮಧ್ಯಾಹ್ನ ಅಷ್ಟೊತ್ತಿಗೆ, ನಮ್ಮ ಯಜಮಾನರು ಬರ್ತಾರೆ ಅಂದ್ಬಿಟ್ಟು ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ಇವಾಗ ಎಲ್ಲ ಫ್ರೈ ಎಲ್ಲ ಮಾಡಿದ್ದಿನ್ನು ಇವಾಗ ರುಬ್ಕೋಬೇಕಾಗುತ್ತೆ. ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ, ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಕಾಯಿ ತುರಿ, ಬೇರೆ ಏನು ಕೊತ್ತಂಬರಿ ಸೊಪ್ಪು ಏನೂ ಬೇಕಾಗಿಲ್ಲ. ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಜಸ್ಟ್ ಮಸಾಲೆ, ಗರಂ ಮಸಾಲೆ ಕೂಡ ಏನು ಯೂಸ್ ಮಾಡಲ್ಲ. ಇಷ್ಟೇ ನನ್ನ ಮಸಾಲೆ ಏನು ರುಬ್ಬಿದ್ದೀನೋ ಅಷ್ಟೇ. ಈಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೂ ಕೂಡ ಬಟರ್ ಹಾಕ್ಕೊಂಡು ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೊತಾಯಿನಿ. ಈ ರೀತಿ ನನಗೆ ಫ್ರೈ ಮಾಡಿರೋದೊಂದು ಸ್ವಲ್ಪ ಇಷ್ಟ ಆಗುತ್ತೆ ತಿನ್ನೋಣ ಅಂದ್ಬಿಟ್ಟು ಜಸ್ಟ್ 4 ಕ್ಯೂಬ್ಸ್ ಹಾಕಿದ್ದೀನಿ ಅಷ್ಟೇ. ಬಟ್ ಏನು ಅಂದರೆ ಇದೆಲ್ಲ ಒಂಥರ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದು ಕಚ್ಕೊಂಡ್ಬಿಡ್ತೀನಿ ನಾನು ಬಾಣಲಿಲಿ ಹಾಕಿ. ಅದು ಬೇರೆ ಬಾಣಲಿ ಒಂಥರ ಆಗಿಬಿಟ್ಟಿದೆ. ನನ್ನ ಮಗ ಬಾಣಲಿ ತೊಗೊಂಡು ಕುಟ್ಟಿ ಕುಟ್ಟಿ ಈ ಥರ ಮಾಡಿಕ್ಬಿಟ್ಟಿದ್ದಾನೆ. ಎಲ್ಲ ಪಾತ್ರೆಗಳು ಕೂಡ ಹೊಸ ತೊಗೋಬೇಕು ಪ್ಲ್ಯಾನಲ್ಲಿದೆ, ಏನು ಮಾಡೋದು ಗೊತ್ತಿಲ್ಲ. ಓಕೆ ಬನ್ನಿ, ಅದು ಸ್ವಲ್ಪ ಕಚ್ಕೊಂತ ಹಾಗಾಗಿ ಬೇರೆ ಬಾಣಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಬಟರ್ ಹಾಕಿದೆ. ಬಟರ್ ಹಾಕಿ ಇವಾಗ ಕಸ್ತೂರಿ ಮೇತಿ ಮತ್ತು ಏಲಕ್ಕಿ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಶಿನ ಪುಡಿ, ಹಾಗೆ ಖಾರದ ಪುಡಿ, ಧನಿಯಾ ಪುಡಿನ ಯೂಸ್ ಮಾಡ್ತೀನಿ ಇಷ್ಟೇ. ಯಾವುದೇ ರೀತಿ ಗರಂ ಮಸಾಲೆ ಏನು ಕೂಡ ಇಲ್ಲ, ಯಾಕೆಂದರೆ ಆಲ್ರೆಡಿ ನಾವು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಬಟರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆನ ಹಾಕ್ಕೊಳ್ಳಿ ಈ ರೀತಿ. ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ನೀರಾಗೆ ಮಾಡ್ಕೊಳ್ಳಿ ಅಂತಂದೇಳಿ. ಅದು ಚೆನ್ನಾಗಿ ಬೆಂದು ಬೆಂದು ಗಟ್ಟಿ ಆಗಿಬಿಡುತ್ತೆ. ಮಿಕ್ಸಿ ಜಾರಲ್ಲಿ ಏನಿತ್ತು ಅದೆಲ್ಲ ನೀರು ಹಾಕ್ಕೊಂಡು ಈ ರೀತಿ ಹಾಕ್ಕೊತಾಯಿನಿ. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸಿಂಪಲಾಗಿರುತ್ತೆ. ಹೆವಿ ಮಸಾಲೆ ಅಂತ ಅನ್ಸಲ್ಲ. ನಿಮ್ಗೆ ಇದು ಮಸಾಲೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮಸಾಲೆ ಒಳಗೆ ನಾನು ಚಕ್ಕೆ, ಲವಂಗ ಎಲ್ಲ ಏನಾಕಿದೆ ಅದು ಕೂಡ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇಷ್ಟ ಹಾಕ್ಕೊಂಡು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾವು ರೆಸ್ಟೋರೆಂಟ್ಗೆಲ್ಲ ಹೋದರೆ ಇದೇ ರೀತಿಯಾಗಿ ಮಾಡೋದು ಅವರು ಕೂಡ. ಇನ್ನೂ ತುಂಬ ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನು ಸಿಂಪಲಾಗಿರೋಂಥ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾಯಿನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಕುದಿಯಾಗಿ ಬಿಟ್ಬಿಟ್ಟು ಚೆನ್ನಾಗಿ ಕುದಿಲಿ. ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂಚೂರು ಗಟ್ಟಿ ಥಿಕ್ನೆಸ್ ಆಗುತ್ತೆ. ಗಟ್ಟಿ ಆಗೋವರೆಗೂ ನೀವು ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ತಿರ್ಗಿಸ್ಕೊತಾಯಿರಿ ಆವಾಗ, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ಈಗ ಚೆನ್ನಾಗಿ ತಿರುಗಿಸಿದ ಮೇಲೆ ನೋಡಿ ಗಟ್ಟಿಯಾಗಿರುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ. ಇಷ್ಟು ಬಂದರೆ ಸಾಕು, ನಿಮಗೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ಆ ರೀತಿಯಾಗಿ ಮಾಡ್ಕೋಬೋದು, ನಿಮ್ಮ ಇಷ್ಟ. ಈ ರೀತಿಯಾಗಿ ಆದಮೇಲೆ ಈಗ ಪನ್ನೀರ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ, ಆ ಪನ್ನೀರ್ ಇಷ್ಟನ್ನು ಕೂಡ ಇಲ್ಲಿ ಹಾಕೊತಾಯಿನಿ. ಹಾಗೆ ರೋಸ್ಟೆಡ್ ಪನ್ನೀರ್ ಕೂಡ ಇಲ್ಲಿ ಹಾಕೊತಾಯಿನಿ. ತುಂಬ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ನೀವು ಆರತಿ ಹಾಕ್ಕೋಬೋದು ಎಲ್ಲನೂ ಪನ್ನೀರು, ಇಲ್ಲಾಂದರೆ ಹಾಗೇನು ಹಾಕ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೆಶ್ ಕ್ರೀಮ್ನ ಹಾಕೊತಾಯಿನಿ. ಹಾಗೆ ಇಲ್ಲಿ ಫ್ರೆಶ್ ಕ್ರೀಮ್ ಅಂದರೆ ಏನು, ಫ್ರೆಶ್ ಕ್ರೀಮ್ ಯಾವ ರೀತಿ ಮಾಡ್ತಾರೆ ಅಂದರೆ ಇಲ್ಲಿ ಏನೂ ಇಲ್ಲ, ಸಿಂಪಲ್ಲು. ನಾವು ಎಲ್ಲರ ಮನೇಲೂ ಕೆನೆಯನ್ನು ನಾವು ಎತ್ತಿಡ್ತೀವಲ್ವ ಫ್ರಿಜ್ಜಿಗೆ, ಅದೇ ಕೆನೆಯೇ ನಾನು ಗಟ್ಟಿ ಕೆನೆ ಎತ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅದು ಕ್ರೀಮ್ ಆಗ್ತಾ ಇರ್ತೀವಿ. ನೀವು ಎಷ್ಟೊತ್ತು ಬೀಟ್ ಮಾಡಿಕೊಂಡ್ರೆ ಅಷ್ಟೊತ್ತು ಕ್ರೀಮ್ ಆಗುತ್ತೆ, ಅದೇ ಫ್ರೆಶ್ ಕ್ರೀಮ್ ಅಷ್ಟೇ, ಏನೂ ಇಲ್ಲ. ಅಂಗಡಿಲೆಲ್ಲ ಸಿಗುತ್ತೆ, ಬಟ್ ಅಂಗಡಿಲೆಲ್ಲ ಏನು ಕೊಂಡ್ಕೊಂಡ್ಬಂದು ಹಾಕಕ್ಕೆ ಹೋಗಬೇಡಿ. ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಆದಷ್ಟು ಮನೆಯಲ್ಲೇ ಕೆನೆ ಇದ್ದೇ ಇರುತ್ತೆ. ನೀವು ಅದೂ ಇಲ್ವಾ ಹಾಲು ಕಾಯಿಸಿದ್ದೀರ ಅಂದ್ಕೊಳ್ಳಿ, ಬೆಳಿಗ್ಗೆ ಹಾಲು ನೋಡಿ ನಾನು ತೋರಿಸಿನಿಲ್ಲ, ನಾನು ಹಾಲು ಕಾಯಿಸಿದ್ದೆ ನೋಡಿ. ಹಾಲು ಕಾಯಿಸಿರೋಂಥ ಕೆನೆಯನ್ನು ನಾನು ಇಲ್ಲಿ ತೊಗೊತೀನಿ. ಆ ಕೆನೆಯೇ ನೀಟಾಗಿ ಒಂದು ಗ್ಲಾಸ್ಗೂ ಕಪ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಿದ್ರೆ ನೀವು ಅದೇ ಒಂಥರ ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ ನೋಡಿ. ಇಲ್ಲಿ ಈ ಕೆನೆಯೇ ಏನಂತಾರೆ, ಇದನ್ನೇ ಫ್ರೆಶ್ ಕ್ರೀಮ್, ಇದನ್ನೇ ಇದರಿಂದನೇ ಫ್ರೆಶ್ ಕ್ರೀಮ್ನ ಮಾಡೋದು ಗಟ್ಟಿಯಾಗಿ. ಇದನ್ನು ಎಲ್ಲ ಒಂಥರ ಗ್ರೇವಿಸ್ಗೆ, ಮಶ್ರೂಮ್ ಗ್ರೇವಿ ಥರದ್ದು, ಕಾಬೂಲ್ ಕಡಲೆ ಏನೇನು ಗ್ರೇವಿ ಮಾಡ್ತೀವಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಒಂಥರ ಪಲಕ್ ಪನ್ನೀರಿಗೂ ಸಹ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಟೋಟಲೆಲ್ಲ ಇದೇ ರೀತಿಯಾಗಿ ಯೂಸ್ ಮಾಡೋದು. ಈ ರೀತಿ ಕೆನೆ ಇರುತ್ತಲ್ವ, ಇದು ಕೆನೆಯೇ ನಾನು ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿ ನಾನು ಇಲ್ಲಿ ಪನ್ನೀರಿಗೆ ಹಾಕಿರೋವಂಥದ್ದು. ಇದನ್ನು ಸ್ಕಿಪ್ಪು ಮಾಡ್ಬೋದು, ನೀವು ಹಾಕಲೇಬೇಕು ಅಂತ ಏನಿಲ್ಲ. ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ನಿಮಗೆ ಫೀಲ್ ಆಗುತ್ತೆ ರೆಸ್ಟೋರೆಂಟಲ್ಲಿ ತಿಂತಾಯಿದ್ದೀನಿ ಅಂತಲೇ ಅನಿಸುತ್ತೆ. ಆ ರೀತಿಯಾಗಿ ಇದೆಲ್ಲ ಸೀಕ್ರೆಟ್ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟ್ ಸ್ಟೈಲು ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೆಲ್ಲ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು.
ಬಟರ್ ಪನ್ನೀರ್ ಮಸಾಲ ರೆಡಿ ಅಂತಲೇ ಹೇಳ್ತೀನಿ ನೋಡಿ, ಸಕ್ಕತ್ತಾಗಿ ಬಂದಿತ್ತು, ಟ್ರೈ ಮಾಡಿ. ಹಾಗೆ ಬನ್ನಿ, ಇವಾಗ ನಾನು ತಂದೂರಿ ರೋಟಿ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಚೆನ್ನಾಗಿ ಕಲಸಿ ಮಿಕ್ಸ್ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ನಾನು ಇದನ್ನು. ಕಲಿಸ್ಬಿಟ್ಟು ಪನ್ನೀರ್ ಮಾಡೋ ಅಷ್ಟರಲ್ಲಿ ಚೆನ್ನಾಗಿ ಆಗಿತ್ತು, ಹಾಫ್ ಆನ್ ಅವರ್ ಆಗಿತ್ತು. ಈಗ ನೋಡಿ ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ತೊಗೊತೀವೋ ಅದೇ ರೀತಿಯಾಗಿ ತೊಗೊಳೋವಂಥದ್ದು. ಈ ರೀತಿಯಾಗಿ ಲೈಟಾಗಿ ಸ್ವಲ್ಪ ಈ ರೀತಿಯಾಗಿ ಲಟಸ್ಕೊಳ್ಳಿ. ಲಟಸ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕೊತ ಇದ್ದೀನಿ. ಮತ್ತು ಕಪ್ಪೆಳ್ಳನ್ನ ಹಾಕೋಬೇಕಾಗತ್ತೆ, ನಮ್ಮ ಮನೇಲಿ ಕಪ್ಪೆಳ್ಳು ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇದನ್ನು ತಂದೂರಿ ರೊಟ್ಟಿಲೆಲ್ಲ ಯೂಸ್ ಮಾಡ್ತಾರೆ ಹೋಟೆಲಲ್ಲೆಲ್ಲ, ಮಾಮೂಲಿ ಪ್ಲೇನ್ ತಂದೂರಿ ರೊಟ್ಟಿನೂ ಸಿಗುತ್ತೆ, ಈ ರೀತಿಯಾಗೂ ಸಿಗುತ್ತೆ. ಈ ಥರ ಹಾಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನೋಡೋದಕ್ಕೂ ಇಷ್ಟ ಆಗುತ್ತೆ ತಿನ್ನೋದಕ್ಕೂ. ಈ ರೀತಿಯಾಗಿ ದಪ್ಪವಾಗಿ ಲಟ್ಸ್ಕೋಬೇಕಾಗತ್ತೆ, ಬಟ್ ನಾನು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ತೀರ ದಪ್ಪ ಇದ್ದರೆ ನನಗೂ ಸಹ ಇಷ್ಟ ಆಗಲ್ಲ, ತುಂಬ ದಪ್ಪಗಿರುತ್ತೆ, ಮಕ್ಕಳಿರೋ ಕಾರಣ ದಪ್ಪ ಇದ್ದರೆ ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊತಾಯಿನಿ. ನೀವು ಹೋಟೆಲಲ್ಲೆಲ್ಲ ಹೋದರೆ ತುಂಬ ದಪ್ಪನೇ ಇರುತ್ತೆ ಅಂತಲೇ ಹೇಳ್ಬೋದು, ತಿಂದ್ರವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತಂದರೆ. ರೊಟ್ಟಿ ಅದು 50 ರುಪೀಸ್ ಹೇಳ್ತಾರೆ ತಂದೂರಿ ರೊಟ್ಟಿ ಒಂದು, ಮನೇಲೇ ಮಾಡ್ಕೊಂಡು ತಿಂದರೆ ಎಷ್ಟು ಒಳ್ಳೇದಲ್ವಾ. ಬಟ್ ಅಲ್ಲಿ ಮೈದಾ ಎಲ್ಲ ಯೂಸ್ ಮಾಡ್ತಾರೆ, ನಾನು ಬರೀ ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಮೈದಾ ಎಲ್ಲ ಹಾಕಿರ್ತಾರೆ, ಹಾಗಾಗಿ ಮನೇಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ನೋಡಿ ಈ ರೀತಿಯಾಗಿ ಜಸ್ಟ್ ಕೊತ್ತಂಬರಿ ಸೊಪ್ಪು, ಎಳ್ಳಿದ್ರೆ ಎಳ್ಳನ್ನ ಹಾಕೊಳ್ಳಿ. ಈಗ ಎಲ್ಲ ಕೂಡ ಲಟ್ಸ್ಕೊಂಡಿದ್ದೀನಿ, ಲಟ್ಸಿಟ್ಕೊಂಡು ಮತ್ತೆ ಇಲ್ಲಿ ನೋಡಿ ಬ್ಯಾಕ್ ನಾವು ಕೊತ್ತಿಮಿರಿ ಏನು ಹಾಕಿದ್ದೀವಿ ಅಲ್ಲಿ ಬೇಡ, ಬ್ಯಾಕ್ ಸೈಡ್ ನಾವು ಸ್ವಲ್ಪ ನೀರನ್ನ ತೆವ ಮಾಡ್ಕೋಬೇಕಾಗುತ್ತೆ. ಚಪಾತಿ ಏನು ಲಟ್ಸಿದ್ದೀವಲ್ಲ ಅದನ್ನು ತೆವ ಮಾಡಿಕೊಂಡು ಹೆಂಚಿಗೆ ಅಂಟ್ಕೋಬೇಕದು, ಆ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಹೆಂಚಿಗೆ ಕರೆಕ್ಟಾಗಿ ಅಂಟ್ಕೊಂಡಿದೆ. ಇದನ್ನು ನಾನು ತಲ ಏನಿದೆ ಕೆಳಗಡೆ ಈ ರೀತಿಯಾಗಿ ಹೆಂಚಿಗೆ ಬೆಂಕಿ ಏನು ಬರ್ತಾ ಇದೆ ಅದು ತಾಗಬೇಕಾಗತ್ತೆ. ಈ ರೀತಿಯಾಗಿ ಹೆಂಚಿಗೆ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದೆಯಲ್ಲ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಈ ರೀತಿಯಾಗಿ ಸುಡಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟಪಡೋ ಬಲ್ಲಿ ಬರೀ ಚಪಾತಿ ಮಾಡ್ಕೊಂಡು ತಿಂದರೆ ಓಕೆ ಅಲ್ವಾ, ಬಟ್ ಇದೊಂಥರ ಬೇರೆ ಥರ ಇರುತ್ತೆ ನೋಡೋದಕ್ಕೆ, ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ರೀತಿ ಮಾಡ್ತಾರೆ. ಬಟ್ ಹೋಟೆಲಲ್ಲೆಲ್ಲ ಅವ್ರದ್ದು ಇದಿರುತ್ತೆ ಸಪ್ರೇಟಾಗಿ ರೊಟ್ಟಿ ಮಾಡೋವಂಥದ್ದು, ಅದರಲ್ಲೆಲ್ಲ ಮಾಡ್ತಾರೆ. ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಾವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ತಂದೂರಿ ರೊಟ್ಟಿ ಯಾವ ರೀತಿ ಇರುತ್ತೋ ಆ ರೀತಿ ಬರುತ್ತೆ. ಬಟ್ ಇಲ್ಲಿ ಪ್ಯೂರ್ ಗೋಧಿ ಹಿಟ್ಟು ಹಾಕಿದ್ದೀವಿ, ಅಲ್ಲಿ ಮೈದಾ ಕೂಡ ಇರುತ್ತೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಓಕೆ. ಬಟ್ ನಾನು ಇಲ್ಲಿ ತೋರಿಸಿದ್ದೀನಿ, ಆಮೇಲೆ ನಾನು ಮಾಮೂಲಿ ಚಪಾತಿ ಥರನೇ ಮಾಡಿಬಿಟ್ಟೆ, ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆಲ್ಲ. ಹಾಗಾಗಿ ಅಲ್ಲಿ ಫೈನಲಾಗಿ ಎಲ್ಲ ಕೂಡ ಆಯಿತು. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ಇವಾಗ ನಾನು ರೊಟ್ಟಿ ಏನು ತೊಗೊಂಡಿದ್ದೀನಲ್ವಾ ತಂದೂರಿ ರೊಟ್ಟಿ, ಇದಕ್ಕೆ ಸ್ವಲ್ಪ ಬಟರ್ನ ನಾನು ಸ್ಪ್ರೆಡ್ ಮಾಡ್ತೀನಿ. ಬಟರ್ ತುಂಬ ಒಳ್ಳೆಯದು ಮಕ್ಕಳಿಗೆ, ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ತಿನ್ನಿಸಿ ತುಂಬ ಒಳ್ಳೆಯದು. ಹಾಗಾಗಿ ಇಲ್ಲಿ ಬಟರ್ನ ನಾನು ರಬ್ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ರಬ್ ಮಾಡ್ಕೊಳೋದ್ರಿಂದ. ಹೋಟೆಲಲ್ಲೂ ಕೂಡ ಇದೇ ರೀತಿಯಾಗಿ ಮೇಲೆ ಬಟರ್ನ ಈ ರೀತಿ ರಬ್ ಮಾಡಿ ಕೊಡ್ತಾರೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಈ ಥರ. ಫೈನಲಾಗಿ ಪನ್ನೀರ್ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿ ಕಾಯ್ತಾ.